ನಾವು ಒಳ್ಳೆಯ ಕೆಲಸ ಮಾಡುವವರನ್ನು ಮಾತ್ರ ಸೇರಿಸಿಕೊಳ್ತೇವೆ, ಬದಲಿಗೆ ಬರೀ ಮಾತನಾಡುವವರು ನಮಗೆ ಬೇಡ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಮಂತ ಪಾಟೀಲ್ ಹೇಳಿದ್ದಾರೆ. ಅಲ್ಲದೆ ಸದಾ ಪ್ರಚಾರಕ್ಕೋಸ್ಕರ ರಾಜು ಕಾಗೆ ಅವರು ಮತದಾರರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ನಿನ್ನೆ ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ ಸವದಿ ನಾಮಪತ್ರ ಸಲ್ಲಿಸುವ ಮೊದಲು ಬೆಂಬಲಿಗರೊಂದಿಗೆ ಮೆರವಣಿಗೆ ನಡೆಸಿದರು. ಈ ವೇಳೆ ಸಿದ್ದೇಶ್ವರ ದೇವಸ್ಥಾನದ ಬಳಿ ಬೆಂಬಲಿಗರನ್ನು ಉದ್ದೇಶಿಸಿ ಮಾತನಾಡಿದ ರಾಜು ಕಾಗೆ, ಅಥಣಿ ಹಾಗೂ ಕಾಗವಾಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದರೆ ನಾನು ಆ ಅಭ್ಯರ್ಥಿಗಳ ಮನೆಯಲ್ಲಿ ಚಾಕರಿ ಮಾಡ್ತೇನೆ ಅಂತ ಹೇಳಿಕೆ ನೀಡಿದರು. ಹೀಗಾಗಿ ರಾಜು ಕಾಗೆ ಹೇಳಿಕೆಗೆ ಇಂದು ಕಾಗವಾಡ ಮತ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಮಂತ ಪಾಟೀಲ್ ತಿರುಗೇಟು ನೀಡಿದರು. ಒಂದು ಒಳ್ಳೆಯ ಕೆಲಸ ಮಾಡುವವರನ್ನು ಮಾತ್ರ ಕೆಲಸಕ್ಕೆ ಸೇರಿಸಿಕೊಳ್ತೇವೆ, ಬರೀ ಬಾಯಿ ಮಾತಿನವರು ನಮಗೆ ಬೇಡ ಅಂತ ವ್ಯಂಗ್ಯವಾಡಿದರು. ಕೆಲಸ ಮಾಡೋರು ಬೇಕು, ಯಾರು ಕೆಲಸ ಮಾಡೋದಾಗಿ ಇಟ್ಕೊಂಡು ಏನು ಮಾಡೋದು, ಏನೂ ಆಗಿಲ್ಲ. ನಾನಾಗಿಲ್ಲ, ನಾ ಒಂದು ಎರಡು ರೌಂಡ್ ಪೂರ ಮತಕ್ಷೇತ್ರ ಕ್ರಿಕೆಟ್ನಲ್ಲಿ ಪ್ರತಿಯೊಬ್ಬ ಮನುಷ್ಯ ನಮ್ಮಲ್ಲಿ ಏನು ಕೆಲಸ ಆಗಿಲ್ಲ, ನಾ ಹರಾಸ್ಮೆಂಟ್ ಆಗೈತಿ, ಎಲ್ಲ ಕಡೆ ನಾವು ತ್ರಾಸ ಮಾಡೈತಿ, ನಮ್ಮ ಜೀವನ ಹಾಳಾಗಿರುತ್ತೆ. ಈ ಸ್ಥಿತಿ ಮಾಡ್ಬೇಕು ಮತ್ತೆ ಅವ್ರ ಹೇಳಿಕೆಗೆ ತಾವೇನು ತಗೊಂಡ್ರು ಅವು ಎಲ್ಲ ಮುಗಿದಿತ್ತು, ಏನೋ ಏನೋ ಸಂಬಂಧಿಲ್ಲ. ನಮ್ಮ ಆಗಲು 50,000 ಮೇಲ್ಪಟ್ಟ ಅಂತರದಿಂದ ಮೆಕ್ಕೆ ಅವರು ಅಷ್ಟು ಜನ ನಮಗೆ ಬೆಂಬಲ ಕೊಡ್ತಾ ಇದ್ದರು. ಇನ್ನು ಸದಾ ಮಾತನಾಡುವ ರಾಜು ಕಾಗೆ ಪ್ರಚಾರಕ್ಕೋಸ್ಕರ ಈ ರೀತಿ ಹೇಳಿ ಮತದಾರರ ದಿಕ್ಕು ತಪ್ಪಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಅಲ್ಲದೆ ಅಭಿವೃದ್ಧಿ ಕಾರ್ಯ ಮಾಡದ ಬಿಜೆಪಿ, ರೋಸಿ ಹೋಗಿದ್ದ ಜನರು ಈಗ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಅಂತ ಹೇಳಿದ್ರು. ನಮ್ಮ ಪಕ್ಷದಲ್ಲಿ ಜನ ಆಗ್ತಾ ಇದ್ದರು. ಈಗ ಪ್ರತಿ ಊರಲ್ಲಿ ನಾವು 70%-90% ಕಾಂಗ್ರೆಸ್ ಯಾವ್ದೇ ಕುತಂತ್ರ ಇಂಥವ್ರು ಮಾತಾಡಿ ಸುಮ್ಮನೆ ಗದ್ದಲ ಇದ್ರಾಗ ಅದರು ಉಳ್ಕಿದೆಲ್ಲ ಬೇಸ್ ಎಲ್ಲ ಅಗೇಡ್ ಹೋಗೈತಿ, ಬೇಸ್ ಉಳಿದಿಲ್ಲ, ಎಲ್ಲ ಮುಗಿದು ಹೋಗೈತಿ. ಪ್ರತಿಯೊಂದು ಊರಾಗ ದಿನಾಲು ನಮ್ಮ ಪಕ್ಷದಲ್ಲಿ 200-300 ಜನ ಸೇರ್ಪಡೆ ಆಗ್ತಾ ಇರ್ತಾರೆ. ಅದರಲ್ಲಿ ಯುವಕ ಟೋಟಲ್ ಯುವಕ 90% ಯುವಕರು ನಮ್ಮ ಪಕ್ಷದಲ್ಲಿ ಸೇರ್ಪಡೆ ಈಗಾಗಲೇ ಆಗಿಲ್ಲ. ಇದೇ ವೇಳೆ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ಸಹೋದರ ಉತ್ತಮ ಪಾಟೀಲ್ ಅವರಿಂದ ಯಾವುದೇ ರೀತಿಯ ವ್ಯತ್ಯಾಸ ಆಗುವುದಿಲ್ಲ, ಜೊತೆಗೆ ಮತದಾರರು ನನ್ನನ್ನು 50,000 ಹೆಚ್ಚು ಮತಗಳಿಂದ ನನ್ನನ್ನು ಗೆದ್ದೇ ಗೆಲ್ಲಿಸ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಪೂರ್ಣ ಮತಕ್ಷೇತ್ರವನ್ನು ಹಾಕಿದ್ವಿ, ಪ್ರತಿಯೊಂದು ಊರಲ್ಲಿ ನಾವು ಸಭಾ ತಗೊಳ್ಳಿ, ಮನೆ ಮನೆಗೆ ಅಡ್ಡಾಡಿದ್ವಿ. ಮತ್ತು ಅವರು ಏನು ಸಮಸ್ಯೆಗಳು ಅದಾವು, ಇನ್ಕತಕ್ಕ ಏನು ತ್ರಾಸ ಆಗೈತಿ, ಮುಂದಿನ ಕಾಲದಲ್ಲಿ ನಾವು ಏನು ಮಾಡಬೇಕಾಗಿತ್ತು ಅವ್ರ ಸಲುವಾಗಿ, ಇದರೆಲ್ಲ ನಾವು ಸರ್ವೆ ಮಾಡಿದ್ವಿ. ಮತ್ತು ನಾವು ಏನು ಇನ್ಕತಕ್ಕ ಏನು ಮಾಡ್ಕೋತ ಬಂದಿದ್ದೀವಿ ಅವೆಲ್ಲ ಚೆನ್ನಾಗಿ ಕೊಡ್ತೀವಿ. ನಾವೇನು ಫಸ್ಟ್ ಟೈಮ್ ಬಂದಿಲ್ಲ, ಉಳ್ಕಿದವ್ರ ಜೊತೆ ಏನೇ ಭರವಸೆ ಕೊಡ್ತದೆ ನಂಬಿಲ್ಲ. ಏನೇನು ಭರವಸೆ ಮೊದಲು ಕೊಟ್ಟಿದ್ವಿ ಸೋತ್ರ ಕೂಡ ಎಲ್ಲ ಭರವಸೆ ನಾವು ಪೂರ್ಣ ಮಾಡಿಕೊಟ್ಟಿದ್ವಿ. ಒಟ್ಟಿನಲ್ಲಿ ಆರೋಪ ಪ್ರತ್ಯಾರೋಪಗಳ ನಡುವೆ ಪ್ರಚಾರದ ಭರಾಟೆಯಲ್ಲಿರುವ ಎಲ್ಲ ನಾಯಕರು ತಮ್ಮ ತಮ್ಮ ಪಕ್ಷದ ಅಧಿಕಾರಕ್ಕೆ ಬರುವುದು ಖಚಿತ ಅಂತ ಆತ್ಮವಿಶ್ವಾಸ ವ್ಯಕ್ತಪಡಿಸುತ್ತಿರುವುದು ಸಾಮಾನ್ಯವಾಗಿದೆ. ಸದ್ಯ ಕಾಗವಾಡ ಮತಕ್ಷೇತ್ರದ ಜನರ ಒಲವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕಡೆಗೆ ಇದೆ ಅನ್ನೋದು ಸಾರ್ವಜನಿಕ ವಲಯದ ಮಾತಾಗಿದೆ. ಸತೀಶ್ ಕೋಳಿ, ಜನತಾ ಟಿವಿ, ಅಥಣಿ.